بسم الله والحمد لله والصلاة والسلام على أشرف المرسلين وعلى آل كل وصحابة أجمعين أما بعد الكشاف يوتيوب چانل ಗೆ ಆತ್ಮೀಯ ವಾದಂತಹ ಸ್ವಾಗತ ಆತ್ಮೀಯ ವೀಕ್ಷಕರೇ ಬಸವಕಲ್ಯಾಣ ಬಸವಣ್ಣನವರು ಒಂದು ಪದ್ಯವನ್ನು ಹಾಡ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನೆ ಬೇಕೆಂಬ ಒಂದು ಪದ್ಯವನ್ನು ಹಾಡ್ತಾರೆ ಒಂದು ಅರ್ಥವತ್ತವಾದಂತಹ ವಿಶಾಲವಾದಂತಹ ಆಶಯವನ್ನು ನೀಡುವಂತಹ ಒಂದು ಪದ್ಯವಾಗಿರುತ್ತದೆ ಇದು ನಾನು ಹೇಳ್ತಾ ಬಂದ ವಿಚಾರವೇನಂತಂದರೆ ನಾವು ಹೋರಾಟಗಳನ್ನ ಮಾಡಬೇಕು ನಾವು ಪ್ರತಿಭಟನೆಗಳನ್ನು ಮಾಡಬೇಕು ನಮಗೊಂದು ಅನ್ಯಾಯವಾದರೆ ನಮಗೊಂದು ನ್ಯಾಯವು ನಮ್ಮ ನ್ಯಾಯವು ಅನ್ಯಾಯವಾಗಿ ನಮಗೆ ನಮ್ಮ ಮುಂದೆ ಬಂದರೆ ಅದನ್ನು ನಾವು ಹೋರಾಟ ಮಾಡುವ ಮೂಲಕ ನಾವು ಅದನ್ನು ನ್ಯಾಯವಾಗಿ ಮಾರ್ಪಡಿಸಬೇಕಾದಂತಹ ಒಂದು ಸನ್ನಿವೇಶಗಳು ನಮ್ಮ ಬದುಕಿನಲ್ಲಿ ನಿರ್ಮಾಣವಾಗ್ತಾ ಇದೆ ಅದು ಆರ್ಥಿಕತೆಯ ವಿಚಾರವಾಗಲಿ ಶೈಕ್ಷಣಿಕವಾದ ವಿಚಾರವಾಗಲಿ ರಾಜಕೀಯವಾದ ವಿಚಾರವಾಗಲಿ ಎಲ್ಲ ಮಜಲುಗಳಲ್ಲೂ ಇವತ್ತು ನ್ಯಾಯ ಏನಾಗ್ತಾ ಇದೆ ಅನ್ಯಾಯವಾಗಿಯೂ ಅನ್ಯಾಯವು ನ್ಯಾಯವಾಗಿ ರೂಪುಗೊಳ್ಳುವಂತಹ ಒಂದು ಸನ್ನಿವೇಶಗಳು ಈ ಸಮಾಜದಲ್ಲಿ ನಿರ್ಮಾಣವಾಗ್ತಾ ಇದೆ ಎಂಬುದು ಮಾಧ್ಯಮಗಳಿಂದ ನಾವು ದಿನನಿತ್ಯ ತಿಳುವಂತಹ ಒಂದು ವಿಚಾರವಾಗಿದೆ ಈ ಒಂದು ಹೋರಾಟಗಳನ್ನು ನಾವು ಯಾವ ರೀತಿ ವಿಜಯಗೊಳಿಸಬಹುದು ಎಂಬ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುವಾಗ ನಾವು ಧ್ವನಿಗಳನ್ನೆತ್ತಬೇಕು ನಾವು ಮಾತನಾಡಬೇಕು ನಾವು ಅದು ನಮ್ಮ ಮಾತು ಕೇವಲ ನುಡಿಗಳಿಂದ ಮಾತ್ರವಲ್ಲ ಆಯುಧಗಳಿಂದಲೂ ಲೇಖನಿಗಳಿಂದಲೂ ಯಾವುದೇ ರೀತಿಯಲ್ಲೂ ನಾವು ಹೋರಾಟ ಮಾಡ್ತೀವಿ ಅದೆಲ್ಲದಕ್ಕೂ ನಾವು ಮಾತು ಎಂಬ ಪದವನ್ನು ಅಲ್ಲಿ ಬಳಕೆ ಮಾಡಬಹುದು ಇಲ್ಲಿ ಅವರು ಬಸವಕಲ್ಯಾಣ ಬಸವಣ್ಣನವರು ಹೇಳಿದ ಹಾಗೆ ನಮ್ಮ ಮಾತು ಯಾವ ರೀತಿ ಇರಬೇಕು ಅಂತ ಅಂದರೆ ನಾವು ಒಂದು ಸ್ಥಳದಲ್ಲಿ ಒಂದು ವಿಷಯದಲ್ಲಿ ಮಾತನಾಡಿದರೆ ಆ ಮಾತಿನ ಮೂಲಕ ಅನ್ಯಾಯವು ಅನ್ಯಾಯವಾಗಿ ನ್ಯಾಯವು ನ್ಯಾಯವಾಗುವ ರೀತಿಯಲ್ಲಿ ನಮ್ಮ ಮಾತು ಬೆಳೆಯಬೇಕು ಆಗವಾಗಿದೆ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುವುದು ಎಂಬುವ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳುತ್ತಾ ಎಲ್ರಿಗೂ ಧನ್ಯವಾದಗಳು. ವಾಖಿರ್ ದುವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು.